ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಕ್ಷಾ, ಬೆಳಗ್ಗೆಯಿಂದನೂ ಕೂಡ ತಾವು ಬಿಬಿಎಂಪಿ ಕಚೇರಿಯಲ್ಲಿದ್ದೀರಾ. ಏನೇನು ನಡೀತು, ತಾವು ಕಂಡಂತೆ ವಿಶೇಷವಾದಂತಹ ಘಟನೆಗಳು ಏನೇನು ನಡೀತು, ಯಾಕೆ ಬಿಜೆಪಿ ಫೇಲ್ಯೂರ್ ಆಯಿತು ಈ ಒಂದು ಅಧಿಕಾರ ಹಿಡಿಯುವ ವಿಚಾರದಲ್ಲಿ? ಅರವಿಂದ್, ಬಿಜೆಪಿ ಬಳಿ ಇದ್ದಿದ್ದು ಕೇವಲ ಮತಗಳು ಮಾತ್ರ ಎಕ್ಸ್ಟ್ರಾ ಇತ್ತು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರು ಈ ಬಾರಿ ಮೇಯರ್ ಪಟ್ಟವನ್ನ ಹಿಡಿಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಾಗಿದ್ದು ಅಂತ ಅಂದ್ರೆ, ಯಾವಾಗ ಕೌನ್ಸಿಲ್ ಒಳಗಡೆ ಎಂಟ್ರಿ ಆಗ್ತಾರೆ, ಯಾವಾಗ ಬಿಜೆಪಿ ಕೌನ್ಸಿಲ್ ಬಿಲ್ಡಿಂಗ್ ಎಂಟ್ರಿ ಆಗ್ತಾರೆ, ಅಲ್ಲಿಂದಲೇ ಕೂಡ ಒಂದು ಫೈಟ್ ಶುರು ಆಗುತ್ತೆ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಬ್ರಿಗೂನು ಅಂತ ಹೇಳ್ಬೋದು. ಬಿಜೆಪಿ ಅವರು ಈಗ ಈ ಹಿಂದೆ ಆಲ್ರೆಡಿ ಕಾಂಗ್ರೆಸ್ ಅವರಿಗೆ ಗೊತ್ತಿಲ್ಲದೆ ಯಾರನ್ನೆಲ್ಲ ಟ್ಯಾಕಲ್ ಮಾಡಿದ್ರು, ಯಾರನ್ನೆಲ್ಲ ಹೈಜಾಕ್ ಮಾಡಿದ್ರು, ರಹಸ್ಯವಾಗಿಟ್ಟಿದ್ರು, ಅವ್ರನ್ನ ಒಬ್ರಿಗೊಬ್ರು ತಳ್ಳಾಡಿ ನೂಕಾಡಿ ಕಿತ್ತಾಡ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗುವಂತಹ ಪ್ರಯತ್ನಗಳು ಎರಡೂ ಪಕ್ಷದ ಕಡೆಯಿಂದ ನಡೆಯುತ್ತೆ. ಏಕಾಏಕಿ ಇನ್ನು ಕೌನ್ಸಿಲ್ ಹಾಲಿಗೆ ಹೋದ ನಂತರ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಗೆ 9 ಮತಗಳು ಕಡಿಮೆ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗೇನೆ ಆನಂದ್ ಅವ್ರನ್ನ ಟ್ಯಾಕಲ್ ಮಾಡೋದ್ರಲ್ಲಿ, ಆನಂದ್ ಅವ್ರನ್ನ ಲಿಟ್ರಲಿ ಹೇಳ್ಬೇಕಂದ್ರೆ ಕಬಡ್ಡಿಯಲ್ಲಿ ಟ್ಯಾಕಲ್ ಮಾಡ್ತಾರಲ್ಲ, ನಾವೆಲ್ಲ ನೋಡಿರ್ತೀವಲ್ಲ ಆ ರೀತಿ ಟ್ಯಾಕಲ್ ಮಾಡೋದು ಆನಂದ್ ಕಾಣ್ತಾನೆ ಕಾಣಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ಕೋತಾರೆ. ಕಾಂಗ್ರೆಸ್ ನ ಒಂದು ಸಾಲನ ಒತ್ತುವ ಮೂಲಕ ಕಾಂಗ್ರೆಸ್ ನಲ್ಲಿ ಭರವಸೆಗಳನ್ನ ಏನ್ ಕೊಟ್ರು ಅಂತ ಗೊತ್ತಿಲ್ಲ, ಕಾಂಗ್ರೆಸ್ಗೆನೆ ಮತ ಕೂಡ ಹಾಕಿದ್ರು. ಸೊ ಹಾಗಾಗಿ ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಾವಿಲ್ಲಿ ಚುನಾವಣೆಯಲ್ಲಿ ಈ ಬಾರಿಗೆ ಗೆಲ್ಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಚುನಾವಣಾ ಅಧಿಕಾರಿಗಳು ನಾಲ್ಕು ಜನರನ್ನ ಅವಧಿ ಮುಗಿದ ಮುಂಚೆ ನಂತರ ಕೂಡ ಸೇರಿಸ್ಕೊಂಡ್ರು ಅಂತಕ್ಕಂಥದ್ದು, ಮತ್ತೆ ನಾಲ್ಕು ಜನ ಎಂಎಲ್ಸಿಗಳಿಗೆ ವೋಟಿಂಗ್ ಪವರ್ ನೀಡಿದ್ದಾರೆ ಅಂತಕ್ಕಂಥ ಒಂದು ವಿರೋಧವನ್ನ ವ್ಯಕ್ತಪಡಿಸಿ ಬಾಯ್ಕಾಟ್ ಮಾಡಿ ನಡೆದಿದ್ದಾರೆ. ಈ ಮೂಲಕವಾಗಿ ಇದಾಗ 130 ಮತಗಳನ್ನ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಮೇಯರ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗೆ ಉಪಮೇಯರ್ ಅಭ್ಯರ್ಥಿ, ಜೆಡಿಎಸ್ ಪಕ್ಷದ ಉಪಮೇಯರ್ ಅಭ್ಯರ್ಥಿ ರಮೀಳಾ ಉಪಮೇಯರ್ ಆಗಿ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು ಅರವಿಂದ್. ಓಕೆ ರಕ್ಷಾ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ ನಡೆದಂತಹ ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಗೋಜು ಗದ್ದಲಗಳಿಗೆ ಇವತ್ತು ಕಾರಣ ಆಯಿತು. ಯಾಕೆಂದರೆ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿದ್ದ ಬಿಜೆಪಿಯವರು ಈ ಸರ್ತಿ ಪ್ರಯತ್ನ ಪಟ್ಟರು, ನಾವು ಕೂಡ ಒಂದು ಕೈ ನೋಡೇ ಬಿಡೋಣ ನಮ್ಮ ತಂದ್ಬಿಟ್ಟು ತಮ್ಮ ಪಕ್ಷದ ಪರವಾಗಿ ಇಬ್ಬರನ್ನ ಇವತ್ತು ಉಮೇದುವಾರಿಕೆಯನ್ನು ಕೂಡ ಸಲ್ಲಿಸಿದರು. ಮೇಯರ್ ಅಭ್ಯರ್ಥಿಯಾಗಿ ಶೋಭಾ ಅಂಜಿನಪ್ಪ ಮತ್ತು ಉಪಮೇಯರ್ ಅಭ್ಯರ್ಥಿಯಾಗಿ ಪ್ರತಿಭಾ ಧನರಾಜ್ ಇಬ್ಬರನ್ನ ಕೂಡ ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಹಾಗೆಯೇ JDS ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿಗಳಾಗಿ ಗಂಗಾಂಬಿಕೆ ಮೇಯರ್ ಸ್ಥಾನಕ್ಕೆ ಮತ್ತು ರಮೀಳಾ ರವಿಶಂಕರ್ ಉಪಮೇಯರ್ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಆದರೆ ಪಕ್ಷೇತರರನ್ನು ಬಿಜೆಪಿಯವರು ಹಿಡಿದಿಟ್ಕೊಂಡಿದ್ರು ಕೂಡ ಕೊನೆಯ ಮೊಮೆಂಟ್ನಲ್ಲಿ ಬಂದು ಕಾಂಗ್ರೆಸ್ನವರು ಅವ್ರನ್ನ ಹೈಜಾಕ್ ಮಾಡಿದ್ರು ಅಂತಂದ್ಬಿಟ್ಟು. ಸೊ ಇನ್ನು ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪಕ್ಷೇತರ ಕಾರ್ಪೊರೇಟರ್ ಆದಂತಹ ರಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಹೇಳಿ ಸರ್. ರಮೇಶ್, ತಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ರಿ, ಇವತ್ತೇನೋ ಆಯ್ತು ಅಂತ ಅನ್ಸುತ್ತಾ? ಸರ್ ಏನು ಇಲ್ಲ, ಏನೋ 3 ನಾವು ಕಾಂಗ್ರೆಸ್ ಜೊತೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ವಿ, JDS ನಾವು ಇಂಡಿಪೆಂಡೆಂಟ್. ಹೌದು, ಈ ಒಂದ್ ಸಾರಿ ಎಲ್ಲೋ ಬಿಜೆಪಿಗೆ ಮಾಡ್ಬೇಕು ಅಂತ ಮನ್ಸಿಗೆ ಅನಿಸ್ತು. ಯಾಕೆ ಹಾಗೆ ಅನ್ನಿಸ್ತು? ಇಲ್ಲ ಸರ್, ಏನೋ ಬಂದು ಯಾರೋ ಭೇಟಿ ಮಾಡಿದ್ರು ನಮ್ಮವರು ಶಾಸಕರು, ಈ ಒಂದ್ಸಾರಿ ನಾವು ಮಾಡಿ ಅಂತ ಆಯ್ತು ಅಂತ ಮಾತು ಕೊಟ್ಟೆ. ಮಾತು ಕೊಟ್ಟ ಪ್ರಕಾರ ಕೊನೆವರೆಗೂ ಇದ್ದೆ ನಾನು, ಬಟ್ ಕಾರಣಾಂತರಗಳಿಂದ ಅಲ್ಲಿ ವೋಟಿಂಗ್ ಮಾಡಕ್ಕಾಗಿಲ್ಲ, ಅದಕ್ಕೆ ಬಾಯ್ಕಾಟ್ ಮಾಡಿದ್ರು, ಹೊರಗಡೆ ಹೋಗ್ತಾ ಇದ್ದೀನಿ ಸರ್. ಈಗೇನಾದ್ರೂ ಪಶ್ಚಾತ್ತಾಪ ಆಗ್ತಿದ್ಯಾ ನಾನು ಕಾಂಗ್ರೆಸ್? ಏನಿಲ್ಲ ಸರ್, ಏನ್ ಬೇಜಾರಿಲ್ಲ ಸರ್. ನಮ್ ರಾಜಕೀಯ ಹಾಗೆ, ನನಗೆ 50 ನಾನು 32-33 ವರ್ಷ ಜನಸೇವೆಯಲ್ಲಿ ಇದ್ದೆ, ಅನೇ ಬಾರ ಸರಿ ಇಲ್ಲ ಅಷ್ಟೇ, ಅದಕ್ಕೆ ನಾವೇನ್ ಮಾಡ್ಕೊಳಕಾಗಲ್ಲ. ಏನಾದ್ರೂ ಏನ್ ಆಫ್ ಇದ್ ಮಾಡಿದ್ರು ನಿಮಗೆ ಬಿಜೆಪಿ ಅವರು? ನೆಕ್ಸ್ಟ್ ಟೈಮ್ ಏನೋ ಸ್ಥಾಯಿ ಸಮಿತಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅಷ್ಟೇ. ಸ್ಥಾಯಿ ಸಮಿತಿ ಯಾವ್ದಾನೋ ಒಂದು ಸ್ಥಾಯಿ ಸಮಿತಿ ಕೊಡ್ತೀವಿ ಅಂತ ಹೇಳಿದ್ರು, ರೈಟ್ ಸೈಡ್. ಅಲ್ಲ, ಈಗ ರಮೇಶ್ ಅವ್ರು ಒಳಗ್ ಹೋಗ್ಬೇಕಾದ್ರೆ ಫುಲ್ ಜೋಶ್ ಅಲ್ಲಿ ಹೋದ್ರಿ, ಬಿಜೆಪಿಗೆ ಸಪೋರ್ಟ್ ಮಾಡುದು ಅಂತ ಹೊರಗಿಲ್ಲ ಸರ್. ಯಾಕೆ ಹೋದ್ನ ಅದೇ ತರ ಬಂದೆ ಹೊರಗಡೆ, ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಲೆಫ್ಟ್ ನಾವು ಮನೆ ಬರ ಇದ್ದಿದ್ ಇಷ್ಟೇ, ಹಿಂಗೆ ಆಯ್ತು, ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಈಗ ರಮೇಶ್ ಅವ್ರೆ, ಈ ನಿರ್ಧಾರ ನೀವು ತಗೊಂಡ್ರಿ, ಈಗ ಕಾಂಗ್ರೆಸ್ ನವರೇ ಮೇಯರ್ ಆದ್ರು, ಉಪಮೇಯರ್ ಕೂಡ ಅವ್ರ ಕಡೆ ಅವರೇ ಆದ್ರು, ಇವಾಗ ಏನಾದ್ರು ನಿಮಗೆ ಬರಬೇಕಾದ ಅನುದಾನ ಅದ್ರಲ್ಲೆಲ್ಲ ಏನಾದ್ರು ಅಂದ್ರೆ ಏನಾಗಲ್ಲ ಸರ್. ನನಗೆ ನೋಡಿ, ಈ ಹಿಂದೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ನಮ್ಮ ರಾಜಕೀಯ ಗುರುಗಳು, ಆತಂದ್ರೆ ನಮ್ಗೆ ತುಂಬಾ ಅಭಿಮಾನ. ಬಟ್ ಎಲ್ಲೋ ಒಂದ್ ಕಡೆ ನೋವಿತ್ತು, ಅವ್ರನ್ನ ಬಿಟ್ಟು ನಾವು ಹೋಗಿದ್ದೀವಿ ಅಂತ ಅದ್ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದೇನು ಅವ್ರ ಬಗ್ಗೆ ನನಗೇನು, ನಮ್ ಯಾರೇ ಗೆದ್ರೆ ಕೂಡ ನಮ್ಮ ಮೆಂಬರ್ಗಳೇ ಗೆದ್ದಿರ್ತಾರೆ, ನನಗೆ ಅನುದಾನ ಏನು ಕಮ್ಮಿ ಕೊಡಲ್ಲ, ಕೊಡ್ತಾರೆ. ನಮ್ಗೆ ಅನುದಾನ ಬರೋದು ಬರೋದು ಸಾಕು. ನಾನು ಆದಷ್ಟು ನಮ್ ರಾಮಲಿಂಗಾರೆಡ್ಡಿ ಮತ್ತೆ
ಅವ್ರ ಸಹಾಯದಿಂದ ನಾನು ಬೇಕಾದಷ್ಟು ಅನುದಾನ ತಂದಿನಿ, ಕೆಲಸನೂ ಮಾಡಿದ್ದೀನಿ. ಇನ್ನಿರೋದು ನನಗೆ ಒಂದು 10% ಕೆಲಸ ಇದೆ, ನನಗೆ ಅದಕ್ಕೆ ಬೇಕಾದಷ್ಟು ಅನುದಾನ ಇದೆ. ನಾನು ನನ್ನ ಕೆಲಸ ಮಾಡಿ ನಾನು ಮುಗಿಸ್ಕೊಂಡಿದ್ದೆ ಸರ್. ಅಲ್ಲ ಈಗಲೂ ರಾಮಲಿಂಗ ರೆಡ್ಡಿ ಅವರೇ ನಿಮ್ಮ ಗುರುಗಳು ಹಾಗಾದ್ರೆ? ಹೌದು, ಏನ್ ತೊಂದರೆ ಇಲ್ಲ ಸರ್. ಅಲ್ಲ ಗುರುಗಳು ಆದ್ರೆ 100% ಸರ್ ರಾಜಕೀಯದಲ್ಲಿ ಗುರುಗಳು. ಯಾಕಂದ್ರೆ ಅವರು ಪಕ್ಷಾತೀತವ ನೋಡಲ್ಲ, ಜಾತಿತೀತಿ ನೋಡಲ್ಲ, ಎಲ್ಲಾರ್ಗೂ ಯಾವ್ದೇ ಪಕ್ಷ ಇರಲಿ ಅವ್ರ ಮನೆ ಬಾಗಿಲಿಗೆ ಹೋದಾಗ ಯಾವ್ದೇ ಒಂದು ವಿಷಯದಲ್ಲಿ ಆದ್ರೂ ಸಹಾಯ ಮಾಡ್ತಾರೆ. ನಮಗ್ ನೋಡಿ, ನಾವ್ ಇಲ್ಲಿ ಪಕ್ಷೇತರವಾಗಿ ಗೆದ್ದಾಗ ನಮ್ಮನ್ನ ಅವರೇ ಕರ್ಕೊಂಡು ಹೋದ್ರು, ಕರ್ಕೊಂಡೋಗಿ ನಮ್ ಬೇಕಾದ ಅನುದಾನ ಕೊಟ್ರು, ಸರ್ಕಾರದಲ್ಲಿ ಇಸ್ಕೊಟ್ರು. ಎಲ್ಲ ಒಂದ್ ಕಡೆ ಪಾಪ ಅವ್ರು ನನಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ನಾನು ವಾರ್ಡ್ ನ ಬೇಕಾದಷ್ಟು ಅಭಿವೃದ್ಧಿ ಮಾಡಿದೀನಿ. ಇನ್ನೊಂದ್ 10-15% ಇರ್ಬೋದು ಅಷ್ಟೇ. ಇನ್ನು 2 ವರ್ಷ ಟೈಮ್ ಇದೆ, ಇನ್ನು 2-3 ಬಜೆಟ್ ಇದೆ. ನಾನು ಕೆಲಸ ಮಾಡಿ ಮುಗಿಸ್ಕೊಂತೀನಿ. ನಾನು ಅನುದಾನಕ್ಕೆ ಏನು ತೊಂದರೆ ಕೊಡಲ್ಲ, ಕೇಳಿದ್ರೆ ಅದ ಕೊಡ್ತಾರೆ ಸರ್. ಅಲ್ಲ ಈಗ ಮುಂದಿನ 2 ವರ್ಷ ನೀವು ಬಿಜೆಪಿ ಜೊತೆ ಗುರುತಿಸ್ಕೋತೀರಾ, ಕಾಂಗ್ರೆಸ್ ಜೊತೆ ಗುರುತಿಸ್ಕೋತೀರಾ ಸರ್? ಈಗ ನಾನು ಎಲ್ಲೂ ಗುರುಸ್ಕೊಳಕ್ ಹೋಗಲ್ಲ ಸರ್. ಈಗ ಸಾರಿ ನಾನು ಮಾತು ಕೊಟ್ಟಿದ್ದೆ ಬಿಜೆಪಿಗೆ, ಯಾವ್ದೋ ಒಂದು ಸ್ಥಳಾವಕಾಶದಲ್ಲಿ ದೇವ್ರ ಮುಂದೆ ಪ್ರಮಾಣ ಮಾಡಿದೆ, ಮಾಡ್ತೀನಿ ಅಂತ. ಅದ್ರ ಮಾತ್ ಮೇಲೆ ನಾನು ಬಂದೆ, ಬಟ್ ಅವ್ರು ಬಾಯ್ ಕಟ್ ಮಾಡ್ಕೊಂಡ್ರು. ಮದುವೆ ಸರ್ ಓಟ್ ಹಾಕ್ತೀರ ಹೊರಗಡೆ ಬಂದಿದ್ದೀನಿ. ನಾನು ಪಕ್ಷೇತರನಾಗೇ ಇರ್ತೀನಿ ಸರ್. ಈ ಒಂದ್ 2 ವರ್ಷ ಇದ್ಬಿಟ್ಟು ರಾಜಕೀಯದಿಂದ ನಿವೃತ್ತಿ ಬಂದು ಬಿಡ್ತೀನಿ. ರಾಜಕೀಯದಿಂದ ಇಲ್ಲ ಸರ್. ಈಗ ಅನಿಸ್ತಾ ಇದೆ, ಇನ್ ಮುಂದೆ 2 ವರ್ಷ ಜನರು ಓಟ್ ಹಾಕಿದ್ದಾರೆ, 5 ವರ್ಷ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಇನ್ನು 2 ವರ್ಷ ಅಧಿಕಾರದಲ್ಲಿದ್ದು ಅವ್ರು ನಮ್ಮ ಜನರಿಗೆ ಏನೋ ನನ್ನ ಮೇಲೆ ಆಶಾಭಾವನೆ ಡೆವಲಪ್ಮೆಂಟ್ ಹೊಂದಿದ್ರು, ಅದನ್ನ ಫುಲ್ ಫಿಲ್ಫಿಲ್ ಮಾಡ್ಬಿಟ್ಟು ರಾಜಕೀಯದಿಂದ ನಿವೃತ್ತಿ ಬಂದ್ಬಿಡ್ತೀನಿ ಸರ್. ಅಲ್ಲಕ್ಕ, ನೀವು ಒಂದ್ ಕಡೆ ಹೇಳ್ತೀರಾ ಕಾಂಗ್ರೆಸ್ ದೇಶದಲ್ಲಿ ನೆಲ ಕಚ್ತಾ ಇದೆ, ಕಾಂಗ್ರೆಸ್ ನಲ್ಲಿ ಭವಿಷ್ಯ ಇಲ್ಲ ಅಂತ ನಾನು ಬಿಜೆಪಿ ಅಂದೇ ಹೇಳಿಕೆ ಕೊಟ್ಟೆ. ಅದ್ ಏನೂ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಜನರ ತೀರ್ಪು ಅಂತಿಮವಾಗಿ ನಮ್ಮ ಮೆಂಬರ್ ಗಳು ಯಾವ ಕಡೆ ಹೆಚ್ಚಿಗಿದ್ರು ಆ ಕಡೆ ಗೆದ್ದು ಬಂದಿದೆ. ಗೆದ್ದಿರೋರ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನನಗೆ ಹೋಗಿದ್ದೀವಿ ಬಂದಿಲ್ಲ ಅಂತ ಏನು ಫೀಲಿಂಗ್ ಇಲ್ಲ ಸರ್. ನಮ್ಮ ಇಂಡಿಪೆಂಡೆನ್ಸ್ 5 ಜನ ಚೇರ್ಮನ್ ಆಗ್ತಾ ಇದಾರೆ, ಅವ್ರಿಗೆ ಮತ್ತೊಂದ್ಸಾರಿ ಆಲ್ ದ ಬೆಸ್ಟ್ ಹೇಳಿ ತಿಳಿಸ್ತಾ ಇದ್ದೀನಿ. ಇಲ್ಲ ಸರ್, ತಗೊಂಡಲ್ಲ, ಚೇರ್ಮನ್ ಕೊಟ್ಟು ತಗೊಂಡಲ್ಲ. ಏನಾದ್ರೂ ಅವ್ರಿಗೆ ಏನೋ ಮನಸ್ಸು ಇಷ್ಟ ಬಂದ ಏನಾದ್ರೂ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಟ್ರೆ ವಾರ್ಡ್ ಡೆವಲಪ್ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ, ಮಾಡ್ತೇನೆ ವಾರ್ಡ್. ಓಕೆ ರಮೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಪಕ್ಷೇತರ ಕಾರ್ಪೊರೇಟರ್ ರಮೇಶ್ ಅವರು ಪಶ್ಚಾತ್ತಾಪ ಪಡಲ್ಲ ಅಂತಾರೆ, ಒಂದ್ಸರ್ತಿ ಪಶ್ಚಾತ್ತಾಪ ಪಡ್ತೀನಿ ಅಂತಾರೆ, ಕಾಂಗ್ರೆಸ್ ಬಿಟ್ಟು ಬರಬಾರ್ದಾಗಿತ್ತು ಅಂತಾರೆ, ರಾಮಲಿಂಗಾರೆಡ್ಡಿ ಅವರೇ ನನಗೆ ಯಾವತ್ತೂ ಗುರುಗಳು ಅಂತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿದ್ದರೆ ಭವಿಷ್ಯ ಇಲ್ಲ ಅಂತಾರೆ. ಸ್ವಲ್ಪ ಗೊಂದಲಕ್ಕೊಳಗಾದರೂ ರಮೇಶ್ ಅವರು ಗೊಂದಲಕ್ಕೊಳಗಾಗಿ ಈ ತೀರ್ಮಾನವನ್ನು ತಗೊಂಡ್ರು. ಹಾಗಾಗಿ ಈಗ ಒಂಥರ ಅವರು ನಡೂರ್ ನೀರಿನಲ್ಲಿ ಕೈ ಬಿಟ್ಟಂಗೆ. ಈಗ ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಿದ್ರೆ ಅವ್ರ ಮಾತು ನಡೆಯೋದು, ಈಗ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅನುಮಾನ ಇಲ್ಲ, ನಾನು ಪಕ್ಕ ರಾಮಲಿಂಗಾರೆಡ್ಡಿ ಪಕ್ಕ ಅಭಿಮಾನಿ, ಅದು ಅನುಮಾನ ಇಲ್ಲ. ಏನೋ ಮನಸ್ಸಿಗೆ ಒಂದು ನೋವಾಗಿ ಬೇಜಾರಾಗಿ ಹೊರಗಡೆ ಬಂದೆ, ಬಂದಾಗ ಬಿಜೆಪಿಗೆ ಸಪೋರ್ಟ್ ಮಾಡಿದ್ವಿ, ಬಿಜೆಪಿ ವಾಕೌಟ್ ಆಗ್ತಾ ಇದೆ, ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಮುಂದೆ ನಮ್ಮ ಜನ ಯಾವ ಕಡೆ ಹೇಳ್ತಾರೆ ಆ ಕಡೆ ಇರೋಣ, ಜನರು ವಾರ್ಡ್ ಕೆಲಸ ಮಾಡಿ. ಆಯ್ಕೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಾಗಿದೆ, ಚುನಾವಣೆ ಪ್ರಕ್ರಿಯೆಗಳು. ಈಗ ಅಧಿಕಾರ ಹಸ್ತಾಂತರ ನಡೀತಾ ಇದೆ. ಇವತ್ತಿನಿಂದ ಸಂಪತ್ ರಾಜ್ ಅವರು ಮಾಜಿ ಮೇಯರ್ ಆಗ್ತಾರೆ, ನೂತನ ಮೇಯರ್ ಆದ ಗಂಗಾಂಬಿಕೆ ಅವರಿಗೆ ಅಧಿಕಾರ ಹಸ್ತಾಂತರ ನಡೀತಾ ಇರತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಮೇಯರ್ ಮತ್ತು ಆಯುಕ್ತರ ಮಂಜುನಾಥ್ ಪ್ರಸಾದ್ ಅವರ ಉಪಸ್ಥಿತಿಯಲ್ಲಿ ನೂತನ ಮೇಯರ್ ಆಗಿ ಗಂಗಾಂಬಿಕೆ ಅವರು ಆಯ್ಕೆಯಾಗಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್, ನಿಮ್ಮಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್.